ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 93. ಯಾಕೋಬ ಮತ್ತು ಏಸಾವರ ನಡುವೆ ತನ್ನ ಇಚ್ಛಾನುಸಾರವಾದ ಆಯ್ಕೆಯನ್ನು ಮಾಡಿದ್ದಾನು. ಆ ಅವಳಿ ಮಕ್ಕಳನ್ನು ಮಾದರಿಗಳನ್ನಾಗಿ, ಅಂದರೆ ಒಬ್ಬನು ತನ್ನ ನಂಬಿಗಸ್ತರಾದ ನೂತನ ಸೃಷ್ಟಿಯನ್ನು ಪ್ರತಿನಿಧಿಸುವಂತೆಯೂ, ಮತ್ತೊಬ್ಬನು ಪ್ರಸ್ತುತ ಜೀವನದ ಸಂಗತಿಗಳನ್ನು ಆರಿಸಿಕೊಳ್ಳುವ ಮತ್ತು ಅವರ ಪರಲೋಕ ಸೌಕರ್ಯಗಳನ್ನು ಭೂಲೋಕದ ಒಳ್ಳೆಯ ಸಂಗತಿಗಳಿಗೆ ಮಾರಿಬಿಡುವ. ಏಸಾವನು ಕೇವಲ ಊಟಕ್ಕಾಗಿ ತನ್ನ ಚೊಚ್ಚಲತನವನ್ನೇ ಮಾರಿಕೊಂಡಂತೆ ಸ್ವಾಭಾವಿಕ ಇಸ್ರಾಯೇಲರನ್ನು ಪ್ರತಿನಿಧಿಸುವಂತೆ ಮಾಡಿದನು. ಯಾಕೋಬ ಮತ್ತು ಏಸಾವರ ಪ್ರಕರಣದಲ್ಲಿ ಜಯಶಾಲಿಗಳ ಮಾದರಿಯಾಗಿರುವ ಯಾಕೋಬನ ಆಯ್ಕೆಯು ಆತನಿಗೆ ದುಬಾರಿಯಾದರೂ ಅದು ಖಂಡಿತವಾಗಿಯೂ ಆತನಿಗೆ ಆಶೀರ್ವಾದದಾಯಕವಾಗಿತ್ತು. ಆದರೆ ಪರಲೋಕದ ಸಂಗತಿಗಳಿಗೆ ಬದಲಾಗಿ ಲೌಕಿಕ ಸಂಗತಿಗಳನ್ನು ಆಯ್ದುಕೊಳ್ಳುವ ಸ್ವಾಭಾವಿಕ ಮನಸ್ಸಿನ ವರ್ಗದವರಿಗೆ ಮಾದರಿಯಾಗುವ ಏಸಾವನ ಆಯ್ಕೆಯು ಆತನಿಗೆ ಒಂದು ವೇಳೆ ಯಾವುದೇ ಹಾನಿಯನ್ನು ಉಂಟು ಮಾಡುವುದಾಗಿರಲಿಲ್ಲ. ಆತನು ನಿತ್ಯವಾದ ಸಂಕಟಗಳನ್ನು ಅನುಭವಿಸಬೇಕಿತ್ತೆನ್ನುವುದಲ್ಲ, ಅಥವಾ ಅದರ ಪರಿಣಾಮವಾಗಿ ಪ್ರಸ್ತುತ ಜೀವಿತದಲ್ಲಿ ಆತನು ಕಷ್ಟವನ್ನು ಅನುಭವಿಸಬೇಕಿತ್ತೆನ್ನುವುದಲ್ಲ, ಅದರ ಬದಲಾಗಿ ಆತನು ಸ್ವಾಭಾವಿಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟನು. ಸ್ವಾಭಾವಿಕ ಜನರು ಇಂದು ಹೊಂದುವ ಆಶೀರ್ವಾದಗಳನ್ನು ಅವನು ಹೊಂದಿದನು. ಆದರೆ ಇವುಗಳು ಅವರ ಆತ್ಮೀಕ ಹಿತಕ್ಕೆ ಹೆಚ್ಚು ಒಳಿತಲ್ಲದ ಕಾರಣ ನೂತನ ಸೃಷ್ಟಿಗಳಿಂದ ಕರ್ತನು ಕೃಪಾಪೂರ್ಣನಾಗಿ ಇವುಗಳನ್ನು ತಡೆದನು. ಯಾಕೋಬನು ಕೂಡ ಈ ತರಗತಿಯವರಿಗೆ ಮಾದರಿಯಾಗುವಂತೆ ತ್ಯಾಗದ ಹತಾಶೆ ನಿರಾಶೆಗಳಿಂದ ಕೆಲವು ಲೌಕಿಕ ಆಶೀರ್ವಾದಗಳು ಅವನಿಗೆ ತಡೆಹಿಡಿಯಲ್ಪಟ್ಟವು. ಆದಾಗ್ಯೂ ಯಾಕೋಬನು ಅನುಭವಿಸಿದ ಅನೇಕ ಸಂತೋಷ ಮತ್ತು ಆಶೀರ್ವಾದಗಳನ್ನು ಏಸಾವನು ಅನುಭವಿಸದಿದ್ದರೂ, ಅವನ ನೂತನ ಸೃಷ್ಟಿಗಳು ಪ್ರಸ್ತುತ ಅನುಭವಿಸುತ್ತಿರುವ ಪರೀಕ್ಷೆಗಳು ಮತ್ತು ನಿರಾಶೆಗಳ ಮಧ್ಯದಲ್ಲಿ ಶಾಂತಿ, ಸಂತೋಷ ಮತ್ತು ಆಶೀರ್ವಾದಗಳನ್ನು ಬಹುಶಃ ಏಸಾವನು ಮೆಚ್ಚಿಕೊಳ್ಳುತ್ತಿದ್ದಿಲ್ಲ. ಪ್ರಾಕೃತ ಮನುಷ್ಯನು ಇವುಗಳನ್ನು ತಿಳಿದವನಾಗಿದ್ದಾನೆ. ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು. ರೋಮ 9:13 ಎಂಬ ಹೇಳಿಕೆಯು ಕೆಲವರಿಗೆ ಕಠಿಣ ಹೇಳಿಕೆಯಾಗಿದೆ, ಯಾಕೆಂದರೆ ದ್ವೇಷಿಸಿದೆನು ಎಂಬ ಪದವು ಮಾನವ ಮನಸ್ಸು ನಿರ್ಣಯಿಸುವಂತೆ ವೈರತ್ವಗಳನ್ನು ಒಳಗೊಂಡಂತೆ ತೋರುಬರುತ್ತದೆ ಮತ್ತು ಇದು ಅನ್ಯಾಯವೆನಿಸುತ್ತದೆ. ಏಸಾವನು ಇತರ ಜನರಿಗಿಂತ ಹೆಚ್ಚು ಕೇಡುಂಟು ಮಾಡಿದ್ದಾನೋ, ಆತನು ಯಾರಿಗಾದರೂ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಮಾಡುವ ಮೊದಲೇ ಅದು ಆತನಿಗೆ ಹುಟ್ಟಿನಿಂದಲೇ ಅಂಟಿಕೊಂಡು ಬಂದದ್ದಾಗಿದೆ ಎನ್ನುವುದು ವಿಮೋಚನೆಯ ವಿಷಯವಾಗಿದೆ. ದ್ವೇಷಿಸು ಎಂಬ ಪದವು ವಿವೇಚನೆಯ ವಿಷಯವಾಗಿದೆ. ದ್ವೇಷಿಸುವ ಎಂಬ ಪದವು ನಿಶ್ಚಯವಾಗಿ ಕಡಿಮೆಯಾಗಿ ಪ್ರೀತಿಸು, ಧರ್ಮೋಪದೇಶ ಕಾಂಡ 11:15-17 ಎಂಬ ಅರ್ಥವನ್ನು ಸೂಚಿಸುತ್ತದೆ. ಇದರಲ್ಲಿರುವ ಭಾವನೆ ಎಂದರೆ ಯಾಕೋಬನಿಗೆ ದೇವರು ಹೆಚ್ಚಿನ ಒಲವನ್ನು ತೋರಿಸಿದನು ಮತ್ತು ಏಸಾವನಿಗೆ ಕಡಿಮೆ ಒಲವನ್ನು ತೋರಿದನು. ಅಪೋಸ್ತಲನು ತೋರಿಸುವಂತೆ ಇವರಿಬ್ಬರಿಗೂ ಇಸ್ರಾಯೇಲಿನ ಸ್ವಾಭಾವಿಕ ಮತ್ತು ಆತ್ಮಿಕ ಮಾದರಿಯ ಪ್ರತಿಛಾಯೆಗಳಾಗಿದ್ದಾರೆ. ಸ್ವಾಭಾವಿಕ ಇಸ್ರಾಯೇಲರಿಗೆ ದೇವರ ದಯೆಯು ಏಸಾವನಲ್ಲಿ ಪ್ರತಿನಿಧಿಸುತ್ತದೆ. ಇದು ನಂತರ ಜನಿಸಿದ ಯಾಕೋಬನಲ್ಲಿ ಪ್ರತಿನಿಧಿಸುವ ಆತ್ಮಿಕ ಒಲವಿಗಿಂತ ಕಡಿಮೆಯಾದದ್ದು. ಈ ಆಲೋಚನೆಯೊಂದಿಗೆ ಎಲ್ಲವೂ ಸಾಮರಸ್ಯವುಳ್ಳದ್ದು, ಏಕರೂಪತೆಯಿಂದ ಕೂಡಿರುವುದು ಆಗಿದೆ. ಈ ಒಂದು ನಿಜ ಉದ್ದೇಶಕ್ಕಾಗಿ ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆ. ಈವನ್ ಫಾರ್ ದಿಸ್ ವೆರಿ ಪರ್ಪಸ್ ಹ್ಯಾವ್ ಐ ರೈಸ್ಡ್ ದಿ ಅಪ್. ಆತನ ಈ ವಾದ ವಿಷಯವನ್ನು ರುಜುವಾತು ಪಡಿಸುವಂತೆ ದೇವರು ಈವರೆಗೆ ತನ್ನ ಅಧಿಕಾರ ಚಕ್ರಾಧಿಪತ ಇವುಗಳನ್ನು ಮಾನವ ಜಾತಿ ಎಲ್ಲ ಸಂಗತಿಗಳಲ್ಲಿ ಪ್ರಯೋಗಿಸಿದ್ದಾನೆ ಮತ್ತು ಅದನ್ನು ಉಪಯೋಗಿಸುವ ತನ್ನ ಹಕ್ಕನ್ನು ಪೂರ್ಣವಾಗಿ ಪ್ರತಿಪಾದಿಸಿದ್ದಾನೆ. ಅಪೋಸ್ತಲರು ಇಸ್ರಾಯೇಲರ ವಿಮೋಚನೆಯ ಕಾಲದಲ್ಲಿ ಐಗುಪ್ತರ ರಾಜನಾಗಿದ್ದ ಫರೋಹನ ಪ್ರಕರಣವನ್ನು ಉದಾಹರಿಸುತ್ತಾನೆ. ಆತನು ದೇವರ ಮಾತುಗಳನ್ನು ಮೋಶೆ ಮೂಲಕ ಹೀಗೆ ವಿಲೋಕಿಸುತ್ತಾನೆ. ವಿಮೋಚನಾ ಕಾಂಡ 9:16. ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಭೂಲೋಕದಲ್ಲ ಪ್ರಖ್ಯಾತಿಸಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದೆನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ದೇವರು ಯಾರನ್ನು ಕರುಣಿಸಿದರೂ, ಯಾರನ್ನು ಕಠಿಣಪಡಿಸಿದರೂ ಅದೆಲ್ಲವೂ ಆತನ ಇಚ್ಛಾನುಸಾರವಾಗಿ ಇದೆ ಎಂಬುದು ಇದರಿಂದ ತೋರಿ ಬರುತ್ತದೆ. ರೋಮಾಪುರ 9:17-18. ಒಮ್ಮೆ ಫ್ರೆಂಚ್ ಸರ್ಕಾರವು ಮಾನವರ ಮೇಲೆ ಭಯವು ಎಷ್ಟರ ಮಟ್ಟಿಗೆ ಪರಿಣಾಮವನ್ನುಂಟು ಮಾಡುವುದೆಂಬ ಪ್ರಯೋಗ ಮಾಡುವಂತೆ ನ್ಯಾಯಬದ್ಧ ಶಿಕ್ಷೆಗೆ ಒಳಗಾಗಿದ್ದ ಕೆಲವು ಖೈದಿಗಳನ್ನು ವಿಜ್ಞಾನಿಗಳ ವಶಕ್ಕೆ ಒಪ್ಪಿಸಿತು. ಅದರಲ್ಲಿ ಒಬ್ಬಾತನು ಒಂದು ಸಣ್ಣ ಕೋಣೆಯಲ್ಲಿ ಇರಿಸಿ ಕಳೆದ ರಾತ್ರಿ ಆ ಕೋಣೆಯಲ್ಲಿ ಒಬ್ಬ ಖೈದಿ ಕಪ್ಪು ಸಿಡುಬಿನಿಂದ ಮರಣ ಹೊಂದಿದನೆಂದು, ಬಹುಶಃ ಈತನಿಗೂ ಸಹ ಅದೇ ಕಾಯಿಲೆ ಉಂಟಾಗಿ ಬೆಳಗಾಗುವ ಮುನ್ನ ಸಾಹೇಬಂದೆಂದು ಹೇಳಲಾಯಿತು. ಆ ಕೋಣೆಯಲ್ಲಿ ಯಾವ ಸಿಡುಬಿನ ಕಾಯಿಲೆಯವನು ಇರಲಿಲ್ಲ. ಆದರೂ ಅವರ ಭವಿಷ್ಯವಾಣಿ ನಿಜವಾಗಿ ಬೆಳಗಾಗುವುದರೊಳಗೆ ಆ ಖೈದಿ ತೀರಿಕೊಂಡಿದ್ದನು.
ಮತ್ತೊಬ್ಬನ ಕಣ್ಣಿಗೆ ಪಟ್ಟಿ ಕಟ್ಟಿ ಆತನ ತೋಳುಗಳನ್ನು ತೆಳುವಾದ ತೆರೆಯ ಮೂಲಕ ತೋರಿಸಲಾಯಿತು. ಅಂದರೆ ರತನ ಅಳಕೆ ನಾಡಿಗೆ ಒಂದು ಸಣ್ಣ ಗಾಯ ಮಾಡಿ ಅದರಿಂದ ಸುರಿಯುವ ರಕ್ತದಿಂದ ಎಷ್ಟು ಸಮಯದಲ್ಲಿ ಒಬ್ಬಾತ ಸಾಯಬಹುದೆಂದು ಕಂಡುಹಿಡಿಯುವಂತೆ ಆತನು ವಿಜ್ಞಾನದ ಹಿತಕ್ಕಾಗಿ ರಕ್ತಸ್ರಾವದಿಂದ ಸಾಯಬೇಕಾಗಿದೆ ಎಂದು ಆತನಿಗೆ ತಿಳಿಸಲಾಯಿತು.